ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕೃಷ್ಣ ಗೇರಳ್ಳಿ, ಹಿರಿಯ ರಾಜಕೀಯ ವರದಿಗಾರ. ರಾಜ್ಯ ಬಿಜೆಪಿಯಲ್ಲಿ ಈಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಯಾರಿಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಈಗಾಗಲೇ ಸಂಸದ ಸದಾನಂದಗೌಡರು ನಿವೃತ್ತಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ನಿವೃತ್ತಿ ಘೋಷಣೆ ಮಾಡಿದ ಬಳಿಕವಾಗಿ ಯಾರು ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಚರ್ಚೆಗೆ ಎಡಮಾಡಿಕೊಂಡಿರುವಂತದ್ದು. ಈಗಾಗಲೇ ಒಂದ್ ಕಡೆಗೆ ಸದಾನಂದಗೌಡರು ಯಾವಾಗ ನಿವೃತ್ತಿ ಘೋಷಣೆ ಮಾಡಿದ್ರು ಅದಾದ ಬಳಿಕವಾಗಿ ರಾಜ್ಯ ಬಿಜೆಪಿಯಲ್ಲಿ ಘಟಾನುಘಟಿ ನಾಯಕರುಗಳು ಇದೀಗ ಆ ಒಂದು ಕ್ಷೇತ್ರದ ಮೇಲೆ ಕಣ್ಣನ್ನು ಇಟ್ಟಿದ್ದಾರೆ. ಮತ್ತೆ ತಮ್ಮದೇ ಆದಂತಹ ತಂತ್ರಗಾರಿಕೆ ಮುಖಾಂತರವಾಗಿ ಟಿಕೆಟ್ ಅನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಮತ್ತೆ ಚುನಾವಣೆ ಗೆಲ್ಲುವಂತಹ ನಿಟ್ಟಿನಲ್ಲೂ ಕೂಡ ಸಿದ್ದತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಹಾಗಾದ್ರೆ ಯಾರು ಅವರು ಘಟಾನುಘಟಿ ನಾಯಕರುಗಳು ಅಂತ ನೋಡೋದಾದ್ರೆ ಈಗಾಗಲೇ ಪ್ರಮುಖವಾಗಿ ಸಂಸದ ಸುಮಲತಾ ಅಂಬರೀಶ್ ಅವರು. ಎಲ್ಲೊಂದ್ ಕಡೆ ಸುಮಲತಾ ಅಂಬರೀಶ್ ಅವರು ಮಂಡ್ಯದಲ್ಲಿ ಪಕ್ಷೇತರ ಸಂಸದೆಯಾಗಿ ಕಾರ್ಯನಿರ್ವಹಣೆ ಕೂಡ ಮಾಡ್ತಾ ಇದ್ದಾರೆ. ಆದರೆ ಬರ್ತಕ್ಕಂತ ದಿನಗಳಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆದರೆ ಸಹಜವಾಗಿಯೇ ಮಂಡ್ಯ ಲೋಕಸಭಾ ಕ್ಷೇತ್ರ ಜೆಡಿಎಸ್ಗೆ ಹೋಗುತ್ತೆ, ಜೆಡಿಎಸ್ ಪಾಲಿಗೆ ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಅವಕಾಶ ಮಂಡ್ಯದಲ್ಲಿ ತಪ್ಪುತ್ತೆ. ಈಗಾಗಲೇ ಬಿಜೆಪಿಯನ್ನ ನಂಬಿ ಬಂದಿರತಕ್ಕಂತ ಸುಮಲತಾ ಅಂಬರೀಶ್ ಅವರು ಬರ್ತಕ್ಕಂಥ ದಿನಗಳಲ್ಲಿ ತಮ್ಮ ರಾಜಕೀಯ ಆದಿ ಹೇಗೆ ಅನ್ನೋದಕ್ಕೂ ಕೂಡ ಸಾಕಷ್ಟು ಚಿಂತೆಗೆ ಈಡಾಗಿರುವಂತದ್ದು. ಇಂಥ ಸಂದರ್ಭದಲ್ಲಿ ಸುಮಲತಾ ಅಂಬರೀಶ್ ಅವರು ಪರ್ಯಾಯವಾಗಿ ಇಲ್ಲ ಒಂದ್ ಕಡೆಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಬೆಂಗಳೂರಿನಲ್ಲಿ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈ ಹಿಂದೆ ಕೂಡ ಅವರು ಸಾಕಷ್ಟು ಆಸೆಯನ್ನು ಕೂಡ ಹೊಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಈಗ ಸದ್ಯಕ್ಕೆ ಖಾಲಿ ಇದೆ. ಇಂಥ ಸಂದರ್ಭದಲ್ಲಿ ಅಲ್ಲಿಗೆ ನನಗೆ ಅವಕಾಶವನ್ನು ಮಾಡಿಕೊಟ್ರೆ ನಾನು ಚುನಾವಣೆಯಲ್ಲಿ ಗೆಲ್ಬಹುದು ಅನ್ನೊಂದು ಆಸೆಯಲ್ಲೂ ಕೂಡ ಸುಮಲತಾ ಅಂಬರೀಶ್ ಅವರು ಇದ್ದಾರೆ. ಆದರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಮತ್ತೆ ರಾಜ್ಯ ಬಿಜೆಪಿ ನಾಯಕರು ಯಾವ ರೀತಿಯಾದ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಈಗ ಪ್ರಶ್ನೆ ಆಗಿರುವಂತದ್ದು. ಇದು ಸುಮಲತಾ ಅಂಬರೀಶ್ ಅವರ ಕಥೆ. ಆದರೆ ಇನ್ನು ಮತ್ತೊಂದು ಕಡೆ ಈಗಾಗಲೇ ಸಿಟಿ ರವಿ ಅವರು ಕೂಡ ಈಗಾಗಲೇ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಕೂಡ ಆಗಿದ್ದಾರೆ. ಸಿಟಿ ರವಿ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನ ಕಂಡಿದ್ದಾರೆ. ಮತ್ತೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಸ್ಥಳೀಯ ಮಟ್ಟದಲ್ಲಿ ಚಿಕ್ಕಮಗಳೂರು ಮತ್ತೆ ಉಡುಪಿ ಲೋಕಸಭಾ ಕ್ಷೇತ್ರ ಏನಿದೆ ಆ ಒಂದು ಕ್ಷೇತ್ರದ ಮೇಲೆ ಕಣ್ಣನ್ನು ಕೂಡ ಇಟ್ಟಿದ್ದಾರೆ. ಆದರೆ ಒಂದು ವೇಳೆ ಅಲ್ಲೇನಾದ್ರೂ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಆದರೆ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಈಗಾಗಲೇ ಹಾಲಿ ಸಂಸದರು ಶೋಭಾ ಕರಂದ್ಲಾಜೆ ಅವರು ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ. ಅದರಲ್ಲಿ ಬದಲಾಗಿ ನನಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ಕೊಟ್ಟರೆ ಒಂದು ರೀತಿ ನಮಗೆ ಅಲ್ಲಿ ಗೆಲ್ಲಬಹುದು ಅನ್ನೋ ಒಂದು ಆಸೆಯಲ್ಲೂ ಕೂಡ ಸಿಟಿ ರವಿ ಅವರು ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿನೇ ಮೊಟ್ಟ ಮೊದಲ ಆಸೆ ಏನು ಅಂತಂದ್ರೆ ಅವರಿಗೆ ಚಿಕ್ಕಮಗಳೂರು ಮತ್ತು ಉಡುಪಿ ಕ್ಷೇತ್ರ. ಈಗಾಗಲೇ ಸ್ಥಳೀಯ ಮಟ್ಟದಲ್ಲಿ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದರಾಗಿರತಕ್ಕಂಥವರು ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಅವರು. ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ವಿರೋಧ ಇದೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಬದಲಾಗಿ ಅಂದ್ರೆ ತಮ್ಮ ಕ್ಷೇತ್ರವನ್ನು ಬದಲಾವಣೆ ಮಾಡಿಕೊಳ್ಳುವುದರ ಮುಖಾಂತರವಾಗಿ ಬೆಂಗಳೂರು ಉತ್ತರಕ್ಕೆ ವಲಸೆ ಬರುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಒಂದಷ್ಟು ಯೋಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಿಗೆ ಉತ್ತರಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಖಾಲಿಯಾಗುತ್ತೆ, ಆಗ ನನಗೆ ಅವಕಾಶ ಸಿಗ್ಬಹುದು ಅನ್ನೋ ಒಂದು ಆಸೆಯಲ್ಲಿ ಸಿಟಿ ರವಿ ಅವರು ಇದ್ದಾರೆ. ಹೀಗಾಗಿ ಚಿಕ್ಕಮಗಳೂರು ಮತ್ತೆ ಉಡುಪಿ ಲೋಕಸಭಾ ಕ್ಷೇತ್ರ ಆಗಿರಬಹುದು ಅಥವಾ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಆಗಿರಬಹುದು, ಎರಡರಲ್ಲಿ ಯಾವುದಾದ್ರೂ ಒಂದು ನನಗೆ ಸಿಗ್ಲಿ ಅನ್ನೋ ಒಂದು ಆಸೆಯಲ್ಲೂ ಕೂಡ ಸಿಟಿ ರವಿ ಅವರು ಇದ್ದಾರೆ. ಇದು ಸಿಟಿ ರವಿ ಮತ್ತೆ ಶೋಭಾ ಕರಂದ್ಲಾಜೆ ಅವರು ಇದ ಕತೆ ಆದ್ರೆ ಮತ್ತೊಂದು ಕಡೆ ಈಗಾಗಲೇ ಗೀತಾ ವಿವೇಕಾನಂದ ಅಂದ್ರೆ ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಗೀತಾ ವಿವೇಕಾನಂದ ಅವರು ಕೂಡ ಇಲ್ಲೊಂದು ಕಡೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಹಾಗಾಗಿ ರಾಜ್ಯ ಮತ್ತೆ ಹೈಕಮಾಂಡ್ ನಾಯಕರ ಜೊತೆಗೂ ಕೂಡ ಗೀತಾ ವಿವೇಕಾನಂದ ಅವರು ಕೂಡ ಚರ್ಚೆ ಕೂಡ ಮಾಡಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ನಾಯಕರು ಇಲ್ಲೊಂದು ಕಡೆ ಅವ್ರ ಮೇಲೆ ಮನಸ್ಸನ್ನು ಮಾಡಬಹುದು, ಅವರಿಗೆ ಟಿಕೆಟ್ ಕೊಡಬಹುದು ಅನ್ನೋದಕ್ಕೂ ಕೂಡ ರಾಜ್ಯ ಬಿಜೆಪಿ ವಿಳದಲ್ಲಿ ಕೇಳಿ ಬರ್ತಾ ಇದಾವೆ. ಅದ್ರ ಜೊತೆಗೆ ಈಗಾಗಲೇ ಮಾಜಿ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಈಗಾಗಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಕ್ಷೇತ್ರಗಳಲ್ಲಿ ಅಂದ್ರೆ ಚಾಮರಾಜನಗರ ಆಗಿರಬಹುದು ಅದ್ರ ಜೊತೆಗೆ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋತಿದ್ದಾರೆ. ಈಗ ಬರ್ತಕ್ಕಂಥ ದಿನಗಳಲ್ಲಿ ಹೈಕಮಾಂಡ್ ನಾಯಕರ ಭರವಸೆ ಮೇರೆಗೆ ಹೈಕಮಾಂಡ್ ನಾಯಕರ ಮಾತಿನ ಮೇಲೆ ವಿಶ್ವಾಸವಿಟ್ಟು ಒಂದು ರೀತಿ ಸೈಲೆಂಟ್ ಆಗಿದ್ದಾರೆ. ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಡದೇನೆ ಒಂದು ರೀತಿ ತಟಸ್ಥವಾದಂತಹ ನಿಲುವನ್ನು ತಳೆದ್ರ ಮುಖಾಂತರವಾಗಿ ಹೈಕಮಾಂಡ್ ನಾಯಕರು ಯಾವ ರೀತಿಯಾದಂತಹ ನಿಲುವನ್ನು ಕೈಗೊಳ್ತಾರೆ ನನಗೆ ಅಂತಿಮವಾಗಿ ಲೋಕಸಭಾ ಚುನಾವಣೆಯಲ್ಲಿ ಅವಕಾಶವನ್ನು ಮಾಡಿಕೊಡಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿ ಆಲೋಚನೆಯಲ್ಲೂ ಕೂಡ ಒಂದು ರೀತಿ ನಿರೀಕ್ಷೆ ಕೂಡ ಕಾಯ್ತಾ ಇದ್ದಾರೆ. ಈಗಾಗಲೇ ಒಂದ್ ಕಡೆ ತುಮಕೂರು ಭಾಗದಲ್ಲಿ ಅಂದ್ರೆ ಬಸವರಾಜ್ ಏನಿದ್ದಾರೆ ಹಾಲಿ ಸಂಸದರು ಅವರು ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಬಸವರಾಜ್ ಅವರು ಮಾತ್ರ ಹೇಳ್ತಾ ಇದಾರೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸೋಮಣ್ಣ ಅವರು ಸ್ಪರ್ಧೆ ಮಾಡಬೇಕು ಅನ್ನೋ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಆದ್ರೆ ಸೋಮಣ್ಣ ಅವರಿಗೆ ತುಮಕೂರು ಹೋಗೋದಕ್ಕೆ ಮನಸ್ಸಿಲ್ಲ, ಆದ್ರೆ ಬೆಂಗಳೂರಿನಲ್ಲಿ ನಿಲ್ಬೇಕು ಬೆಂಗಳೂರಲ್ಲಿ. ಯಾಕಂದ್ರೆ ಬೆಂಗಳೂರಲ್ಲಿ ಗೋವಿಂದರಾಜನಗರ ಆಗಿರಬಹುದು ಮತ್ತೆ ವಿಜಯನಗರ ಕ್ಷೇತ್ರದಲ್ಲಿ ಅವರದೇ ಆದಂತಹ ತಮ್ಮ ಪ್ರಾಬಲ್ಯ ಇದೆ. ಆ ಕಾರಣಕ್ಕೋಸ್ಕರವಾಗಿ ತಮ್ಮ ಪುತ್ರನ ಭವಿಷ್ಯದ ರಾಜಕಾರಣಕ್ಕೋಸ್ಕರವಾಗಿ ತಮ್ಮ ಪುತ್ರನ ಭವಿಷ್ಯಕ್ಕಾಗಿ ಬೆಂಗಳೂರಲ್ಲೇ ನಾನು ಲೋಕಸಭೆಯಲ್ಲಿ ನಿಂತರೆ ನಾನು ಗೆಲ್ಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾಜಿ ಸಚಿವರಾಗಿರತಕ್ಕಂಥ ವಿ ಸೋಮಣ್ಣ ಅವರು ಕೂಡ ಬೆಂಗಳೂರು ದಕ್ಷಿಣ ಅಥವಾ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸುವಂತಹ ನಿಟ್ಟಿನಲ್ಲೂ ಕೂಡ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ
ಸಂಸದ ತೇಜಸ್ವಿ ಸೂರ್ಯ ಅವರು ಸಂಸದರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ತೇಜಸ್ವಿ ಸೂರ್ಯ ಅವರಿಗೆ ತಪ್ಪಿಸಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡುವಂತದ್ದು ಒಂದು ರೀತಿ ಅನುಮಾನ ಆಗಿದೆ. ಆ ಕಾರಣಕ್ಕೋಸ್ಕರವಾಗಿ ಬೆಂಗಳೂರು ದಕ್ಷಿಣ ಹೊರತುಪಡಿಸಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಏನಿದೆ ಅದು ಖಾಲಿ ಇದೆ ಸದ್ಯಕ್ಕೆ. ಹೀಗಾಗಿ ಅದನ್ನ ಕೊಟ್ಟರೆ ನಾನು ಗೆಲ್ಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ವಿ ಸೋಮಣ್ಣ ಅವರು ಕೂಡ ತಮ್ಮ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ವಿ ಸೋಮಣ್ಣ ಅವರು ತಮ್ಮ ಪುತ್ರನ ರಾಜಕೀಯ ಭವಿಷ್ಯ ಅಂದ್ರೆ ತಮ್ಮ ಪುತ್ರನಿಗೆ ಒಂದು ರೀತಿ ಉತ್ತಮವಾದಂತಹ ರಾಜಕೀಯ ಭವಿಷ್ಯವನ್ನು ಕಲ್ಪಿಸಿಕೊಡುವಂತ ನಿಟ್ಟಿನಲ್ಲೂ ಕೂಡ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸೋಮಣ್ಣ ಅವರಿಗೂ ಕೂಡ 73 ವರ್ಷ ವಯಸ್ಸಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈಗ ಲೋಕಸಭೆಯಲ್ಲಿ ನಾನು ಸ್ಪರ್ಧೆ ಮಾಡ್ತು ಅಂತಂದ್ರೆ ಬೆಂಗಳೂರು ಉತ್ತರದಲ್ಲಿ ನಾನು ಸ್ಪರ್ಧೆ ಮಾಡ್ತು ಅಂತಂದ್ರೆ ಮುಂದಿನ 2028 ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪುತ್ರ ಏನಿದ್ದಾರೆ ಅರುಣ್ ಸೋಮಣ್ಣ ಏನಿದ್ದಾರೆ ಅವರಿಗೆ ಒಂದು ರೀತಿ ತಮ್ಮ ಗೋವಿಂದರಾಜನಗರ ಬೆಂಗಳೂರಿನಲ್ಲಿ ಇದ್ಕೊಂಡು ಗೋವಿಂದರಾಜನಗರ ಅಥವಾ ವಿಜಯನಗರ ಕ್ಷೇತ್ರದಲ್ಲಿ ಅಂದ್ರೆ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಒಂದು ರೀತಿ ಪಕ್ಷದ ಅವರಿಗೆ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಅವರಿಗೆ ಒಂದು ರೀತಿ ರಾಜಕೀಯ ಭವಿಷ್ಯವನ್ನ ಮಾಡಿಕೊಡುವ ಒಂದು ನಿಟ್ಟಿನಲ್ಲಿ ನಾನು ಕೆಲಸವನ್ನ ಮಾಡಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ವಿ ಸೋಮಣ್ಣ ಅವರು ಕೂಡ ಒಂದಷ್ಟು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ ತಮ್ಮ ಪುತ್ರನಿಗೆ ಒಂದು ರೀತಿ ರಾಜಕೀಯ ಹಾದಿಯನ್ನ ಸಲೀಸಾಗಿ ಮಾಡಬಹುದು, ಸುಲಭವಾಗಿ ಮಾಡಿಕೊಡಬಹುದು ಅನ್ನೋ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ಒಂದಷ್ಟು ಆಲೋಚನೆಯಲ್ಲಿ ಈ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಆದರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಯಾವ ರೀತಿಯಾದಂತಹ ನಿರ್ಧಾರವನ್ನು ಅಂದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಯಾವ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಈಗಾಗಲೇ ಡಿ ವಿ ಸದಾನಂದಗೌಡರು ಕೂಡ ನಿವೃತ್ತಿ ಘೋಷಣೆ ಮಾಡಿದ ಬಳಿಕವಾಗಿ ಒಂದು ಒತ್ತಡವನ್ನು ಕೂಡ ಹಾಕಿದ್ದಾರೆ. ಅಂದ್ರೆ 6 ತಿಂಗಳ ಮುಂಚಿತವಾಗಿನೇ ಅಭ್ಯರ್ಥಿಯನ್ನ ಹೈಕಮಾಂಡ್ ನಾಯಕರು ಪ್ರಕಟವನ್ನು ಮಾಡಿದರೆ ನಾವು ಕೆಲಸವನ್ನ ಮಾಡೋದಕ್ಕೆ ಸುಲಭ ಆಗುತ್ತೆ, ಆ ಮುಖಾಂತರವಾಗಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಬಹುದು. ಆ ಕಾರಣಕ್ಕೋಸ್ಕರವಾಗಿ ಮುಂಚಿತವಾಗಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿಲಿ. ಯಾರೇ ಆದರೂ ಕೂಡ ಅಂದ್ರೆ ಶೋಭಾ ಕರಂದ್ಲಾಜೆ ಆಗಿರ್ಬೋದು, ಸಿಟಿ ರವಿ ಆಗಿರ್ಬೋದು, ಪಕ್ಷದ ಯಾವುದೇ ನಾಯಕರಾದರೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ ಅವ್ರ ಪರವಾಗಿ ನಾವು ಕೆಲಸವನ್ನ ಮಾಡ್ತೇನೆ ಅನ್ನೋ ಮಾತನ್ನ ಸದಾನಂದಗೌಡರು ಕೂಡ ಹೇಳಿರುವಂತದ್ದು. ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿದೆ. ಘಟಾನುಘಟಿ ನಾಯಕರುಗಳೆಲ್ಲರೂ ಕೂಡ ಈಗಾಗಲೇ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ. ಹೀಗಾಗಿ ಅಂತಿಮವಾಗಿ ಯಾರನ್ನ ಕೈನ ಹೈಕಮಾಂಡ್ ನಾಯಕರು ಹಿಡಿತಾರೆ ಅನ್ನೋದು ಕೂಡ ಹೈಕಮಾಂಡ್ ನಾಯಕರು ಕೈಯನ್ನು ಹಿಡಿತಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಪ್ರಶ್ನೆ ಆಗಿದೆ ಮತ್ತು ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಟ್ಟಿರುವಂತದ್ದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.